ಅದು 200 ವರ್ಷದ ದಾಸ್ಯತ್ವಕ್ಕೆ ನಾಂದಿ ಹಾಡಿದ ದಿನ ನಡೆದ ತ್ಯಾಗ ಬಲಿದಾನದ ಕಥೆಗಳಿಗೆ ಒಂದು ಅರ್ಥ ಸಿಕ್ಕಿದ ದಿನ ಸುರಿದ ಬಿಸಿ ರಕ್ತಕ್ಕೆ ಕಾವೇರಿದ ದಿನ 1947 ಭಾರತವೆಂಬ ಭವ್ಯ ದೇಶ ಬ್ರಿಟಿಷರ ಸಂಕೋಲೆಯಿಂದ ಮುಕ್ತಿ ಪಡೆದು ತ್ರಿವರ್ಣ ಧ್ವಜ ಕೆಂಪು ಕೋಟೆಯಲ್ಲಿ ವಿರಾಜಮಾನವಾಗಿ ಹಾರುತ್ತಿತ್ತು ಯಾವ ಭಿನ್ನತೆಯನ್ನು ತಮ್ಮ ಅಸ್ತ್ರವಾಗಿಸಿ ಭಾರತವನ್ನು ಪಳಗಿಸಿದ್ದರೋ ಆ ಭಿನ್ನತೆಯನ್ನು ಬದಿಗೆ ಸರಿಸಿ ಈ ದೇಶದ ದೇಶಾಭಿಮಾನಿಗಳು ಬ್ರಿಟಿಷರನ್ನು ದೇಶ ತೊರೆಯುವಂತೆ ಮಾಡಿದ್ದರು ಅಂದು 1757 ರಲ್ಲಿ ಮೀರ್ ಜಾಫರ್ನ ಕುತಂತ್ರದಿಂದ ಬಂಗಾಳದ ನವಾಬ ಸಿರಾಜ್ ದೌಲನನ್ನು ಸೋಲಿಸಿ ಬಂಗಾಳದ ಬೀದಿ ಬೀದಿಯಲ್ಲಿ ವಿಜಯ ಯಾತ್ರೆ ನಡೆಸಿದ ರಾಬರ್ಟ್ ಕ್ಲೈವನ್ ಹೇಳಿದ ಮಾತೊಂದಿದೆ ತನ್ನ ದಿನ ಡೈರಿಯಲ್ಲಿ ಬರೆದಿಟ್ಟ ವಾಕ್ಯವೊಂದಿದೆ ಅದೇನೆಂದರೆ ಕುಕ್ಕಲ ಭಾರತೀಯರು ನಮ್ಮ ಪುಡಿ ಸೈನ್ಯ ತಮ್ಮ ಭವ್ಯ ಸಾಮ್ರಾಜ್ಯವನ್ನು ಆಕ್ರಮಿಸಿ ಬೀದಿಯಲ್ಲಿ ವಿಜಯೋತ್ಸವ ಆಚರಿಸುವಾಗ ಕಿಟಕಿ ಬಾಗಿಲ ಹಿಂದೆ ನಿಂತು ನೋಡುತ್ತಿದ್ದರು ಅವರಲ್ಲಿ ಒಬ್ಬೊಬ್ಬರು ಒಂದೊಂದು ಕಲ್ಲು ಎಸೆದಿದ್ದರೂ ಸಾಕಿತ್ತು ನಾವೆಲ್ಲ ರಕ್ತದ ಮಡುವಿನಲ್ಲಿ ತೋಯುತ್ತಿದ್ದೆವು ಆದರೆ ಅವರು ಹಾಗೆ ಮಾಡಲಿಲ್ಲ ಕುಕ್ಕಲ ಭಾರತೀಯರು ಎಂದು ಬರೆದಿತ್ತಿದ್ದ ಆ ಮಾತಿಗೆ ತಿರುಗೇಟು ನೀಡಿಯಾಗಿತ್ತು ಭಾರತೀಯರು ದುರ್ದೈವ ನೋಡಿ ಯಾವ ಭಾರತಕ್ಕಾಗಿ ಕೈ ಜೋಡಿಸಿ ಹೋರಾಡಿ ಗೆದ್ದವೋ ಅದೇ ದಿನ ಭಾರತ ಇಬ್ಬಾಗವಾಯಿತು ಅದರೊಂದಿಗೆ ಹಿಂದೂ ಮುಸ್ಲಿಂ ಐಕ್ಯತೆಯು ಇಬ್ಬಾಗವಾಯಿತು ಮುಂದೆ ಯಾವ ದೇಶಕ್ಕೆ ಬೇಕಾಗಿ ಮುಸ್ಲಿಮರು ಪ್ರಥಮವಾಗಿ ಬ್ರಿಟಿಷರ ಮೇಲೆ ಮುಗಿಬಿದ್ದರು ಯಾವ ದೇಶಕ್ಕಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೇತೃತ್ವ ಕೊಟ್ಟರು ಅದೇ ಮುಸ್ಲಿಂ ಇಲ್ಲಿ ದೇಶದ್ರೋಹಿಗಳಾಗಿಬಿಟ್ಟರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರ ಹೋರಾಟದ ಕಥೆಗಳನ್ನು ಮಾಸಲಾಯಿತು ತನ್ನ ಮಗುವನ್ನು ಬಗ್ಗರಲ್ಲೇ ಇಟ್ಟು ಹೋರಾಡಿದ ಜಾನ್ಸಿ ರಾಣಿ ಮಹಾನ್ ಹೋರಾಟಗಾರ್ತಿಯಾದಳು ಮಕ್ಕಳನ್ನೇ ದೇಶಕ್ಕಾಗಿ ಹಡಬಿಟ್ಟ ಟಿಪ್ಪು ಯಾಕೆ ದೇಶದ್ರೋಹಿಯಾದಂತ ಗೊತ್ತಿಲ್ಲ ಅಂದು ಹೈದರಾಬಾದ ನಿಜಾಮ ಮುಸ್ಲಿಮರಂತೆಯೋ ಮರಾಠ ಹಿಂದೂಗಳಂತೆಯೋ ಬ್ರಿಟಿಷರೊಂದಿಗೆ ಕೈ ಜೋಡಿಸಿದ್ದರೆ ಬಹುಶಃ ಇಂದು ಟಿಪ್ಪುವಿನ ಮರಿಮೊಮ್ಮಕ್ಕಳಿಗೆ ಕೋಲ್ಕತ್ತಾದ ಬೀದಿಗಳಲ್ಲಿ ರಿಕ್ಷಾ ದೂಡಿ ಜೀವನ ನಡೆಸಬೇಕಾಗಿರಲಿಲ್ಲ ಅವನ ಮೊಮ್ಮಗಳಾದ ನೂರ್ ಇನಾಯತ್ ಖಾನ್ಗೆ ಎರಡನೇ ಮಹಾಯುದ್ಧದ ವೇಳೆ ಬ್ರಿಟಿಷರ ಪರ ಗೂಢಾಚಾರಣಿಯಾಗಿ ಗೂಢಾಚಾರ ಲೋಕದಲ್ಲಿ ಸ್ಪೈ ಕ್ವೀನ್ ಎನಿಸಿಕೊಂಡು ನಾಜಿಗಳ ಕೈಗೆ ಸಿಕ್ಕಿ ದಾರುಣವಾಗಿ ಸಾಯಬೇಕಾಗಿರಲಿಲ್ಲ ಏನೇ ಆದರೂ ಟಿಪ್ಪುವನ್ನು ಪಠ್ಯಪುಸ್ತಕದಿಂದ ಹೊರಹಾಕಬಹುದೇ ಹೊರತು ನಾಸಾದ ಗೋಡೆಯಲ್ಲಿ ನೇತು ಹಾಕಿರುವ ಟಿಪ್ಪುವಿನ ಸಾಧನೆಗಳನ್ನಲ್ಲ ಅವನ ದೇಶಪ್ರೇಮದ ಕುರುಹುಗಳಾಗಿರುವ ದೇವಸ್ಥಾನಗಳನ್ನಲ್ಲ ನಮಗೆ ಕ್ರಾಂತಿವೀರ ಭಗತ್ ಸಿಂಗ್ ಗೊತ್ತು ಅವನು ಹೇಳುವ ಪ್ರಸಿದ್ಧ ಘೋಷಣೆ ಇನ್ಕಿಲಾಬ್ ಜಿಂದಾಬಾದ್ ಗೊತ್ತು ಆದರೆ ಆ ಘೋಷಣೆಯನ್ನು ಹೊರಡಿಸಿದ ಆ ಘೋಷಣೆಯನ್ನು ಬರೆದ ಹಜರತ್ ಮೊಹಾನಿ ನಮಗೆ ಗೊತ್ತಿಲ್ಲ ಜಲಿಯನ್ ವಾಲಾಬಾಗ್ನ ಕಣ್ಣೀರ ಕಥೆಗಳು ನಮಗೆ ಗೊತ್ತೇ ಹೊರತು ಅವರು ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಿಗಾಗಿ ಹೋರಾಡಿ ಮಡಿದರೆಂದು ಗೊತ್ತೇ ಹೊರತು ಅವರಲ್ಲೊಬ್ಬ ಸೈಫುದ್ದೀನ್ ಕಿಚುಲೆ ಎಂದು ನಮಗೆ ಗೊತ್ತಿಲ್ಲ ಮನೆಯಿಂದ ತೆರಳುವಾಗ ತನ್ನ ತಾಯಿಯಲ್ಲಿ ನನ್ನ ಶವ ಹೋರಾಟದಲ್ಲಿ ಮಡಿದು ಮನೆಗೆ ಬಂದರೆ ಅಳಬೇಡ ಎಂದು ಹೋರಾಟಕ್ಕೆ ದುಮುಕಿದಂತಹ ಅಶ್ವಾಕುಲ್ಲಾ ಖಾನ್ ನಮಗೆ ಗೊತ್ತಿಲ್ಲ ಲೇಖನಿ ಎಂಬ ಕಡ್ಗದಿಂದ ಭಯದ ಬಿಸಿ ಮುಟ್ಟಿಸಿದ ಸರೋಜಿನಿ ನಾಯ್ಡು ರವೀಂದ್ರನಾಥ್ ಠಾಕೂರ್ ನಮಗೆ ಗೊತ್ತೇ ಹೊರತು 19ನೇ ಶತಮಾನದ ಸಾಹಿತ್ಯದಲ್ಲಿ ಅವರಂತೆಯೇ ವಿದ್ವಾಂಸ ದಿಗ್ಗಜರಾದ ಅಹಮದ್ ರಜಾ ಖಾನ್ ಬರಲಿವೆ ನಮಗೆ ಗೊತ್ತಿಲ್ಲ ಬ್ರಿಟಿಷ್ ರಾಜ ವ್ಯವಸ್ಥೆಯನ್ನು ವಿರೋಧಿಸಿದ ಕಾಜಿ ನಸರುಲ್ ಇಸ್ಲಾಂ ಮತ್ತು ಕನ್ನಡಿಗ ಎಸ್ ಕೆ ಕರೀಂ ಖಾನ್ ನಮಗೆ ಗೊತ್ತಿಲ್ಲ ಇದೇ ರೀತಿ 1927 ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದ ಮುಕ್ತಾರ್ ಅಹ್ಮದ್ ಅನ್ಸಾರಿ ಆಸಫ್ ಅಲಿ ಹಕೀಂ ಅಜ್ಮಲ್ ಖಾನ್ ರಂತಹ ಪ್ರಮುಖರೇ ನಮಗೆ ಗೊತ್ತಿಲ್ಲ ಆದ್ದರಿಂದಲೇ ಈ ರೀತಿ ಚರಿತ್ರೆಯನ್ನು ತಳ್ಳಲ್ಪಡುತ್ತಿರುವಾಗ ಎಲ್ಲ ಧರ್ಮದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮಗೆ ತಿಳಿದಿರಬೇಕು ಅದಕ್ಕಾಗಿ ಈ ದಿನವನ್ನು ಮೀಸಲಿಡೋಣ ಎಂದು ಹೇಳುತ್ತಾ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ಪ್ರಥಮವಾಗಿ ನೋಡಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.